ದೇವಾಲಯದಲ್ಲಿ ಬೇಕಾ ವಸ್ತ್ರ ಸಂಹಿತೆ ಚರ್ಚಾ ಕಾರ್ಯಕ್ರಮ ಮುಂದುವರೆಸ್ತಾ ಈ ಪ್ರಶ್ನೆ ಈಗ ಉದ್ಭವ ಆಗಿರೋದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಒಂದು ಹೇಳಿಕೆ. ಹಾಗಿದ್ರೆ ಈ ಹೇಳಿಕೆ ನಿಜಕ್ಕೂ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಬೇಕಿತ್ತ? ಯಾವ ಡ್ರೆಸ್ ಬೇಕಾದ್ರೂ ಹಾಕೊಂಡು ಹೋಗಿ, ಅದನ್ನ ನಾವೇನ ನಾವು ತಡೆಯೋದಿಲ್ಲ ಅನ್ನುವಂತ ಸಿದ್ದರಾಮಯ್ಯ ಅವರ ಸ್ಪಷ್ಟನೆ. ಆದ್ರೆ ಸ್ಪಷ್ಟನೆಯ ದಾಟಿ ಹಲವರು ಆಕ್ಷೇಪಿಸ್ತಾ ಇದ್ದಾರೆ. ಈ ಬಗ್ಗೆ ಚರ್ಚೆ ಮುಂದುವರಿಸೋದಕ್ಕೂ ಮುನ್ನ ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗಿದ್ದಾರೆ, ಅವರನ್ನ ಸ್ವಾಗತಿಸೋಣ. ಕಾಂಗ್ರೆಸ್ನ ವಕ್ತಾರದಂತಹ ರಾಘದೊಡ್ಡಿಯವರು ನಮ್ಮ ಜೊತೆ ಇದ್ದಾರೆ. ದೊಡ್ಡಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಬ್ರೇಕ್ಗೂ ಮುನ್ನ ಒಂದು ಪ್ರಶ್ನೆ ಇಟ್ಕೊಂಡೆ, ಬ್ರೇಕ್ ತಗೊಂಡೆ. ಏನಂತಂದ್ರೆ, ಪ್ರಮುಖವಾಗಿ ಈ ವಸ್ತ್ರ ಸಂಹಿತೆ ಅನ್ನುವಂಥ ವಿಚಾರ ಬಂದಾಗ ಅದು ಕೂಡ ಒಂದು ದೇವಸ್ಥಾನಗಳಲ್ಲಿ ಅಂತಂದ ಬಂದಾಗ, ದೇವಸ್ಥಾನದ ಟ್ರಸ್ಟ್ನವರು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ವಿಚಾರ ಆದಾಗ ಅವರು ಬೋರ್ಡ್ಗಳನ್ನು ಹಾಕ್ತಾರೋ ಹಾಕಬೇಡವೋ, ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ, ಅವರಿಗೆ ಭಕ್ತರಿಗೆ ಬಿಟ್ಟು ಬಿಡೋಣ, ಸರ್ಕಾರಕ್ಕೇನು ಇಲ್ಲಿ ಇದರಲ್ಲಿ ಕೆಲಸ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಲ್ವಾ? ಸಿದ್ದರಾಮಯ್ಯನವರು ಈ ಹೇಳಿಕೆನ ಹೇಳುವಂಥ ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ. ನೋಡಿ ಪ್ರತಿಮಾ, ಖಂಡಿತವಾಗ್ಲೂ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಈ ಒಂದು, ನಾವೆಲ್ಲ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರತಕ್ಕಂಥದ್ರಿಂದ ನಾವು ಯಾವಾಗಲೂ ಸಂವಿಧಾನನೇ ನಮಗೆ ಇಡೀ ದೇಶಕ್ಕೆ ಒಂದು ಸುಪ್ರೀಂ ಇರ್ತಕ್ಕಂಥದ್ದು. ಸಂವಿಧಾನದ ಅಡಿಯಲ್ಲಿ ನಾನು ಹೇಗೆ ಬದುಕಬೇಕು ಅಂತ ಹೇಳಿ ಒಂದು ರೀತಿ ರೂಪಗಳನ್ನು ಕೊಟ್ಟಿದ್ದಾರೆ. ನನ್ನ ವಸ್ತ್ರ ಸಂಹಿತೆ ಅಥವಾ ನಾನು ಹೇಗೆ ಏನು ಊಟವನ್ನು ಮಾಡಬೇಕು ಅಥವಾ ನಾನು ಯಾವ ಭಾಷೆಯನ್ನು ಇದು ಮಾಡಬೇಕು ಅಂತ ಹೇಳಿ ಸಾರ್ವಜನಿಕವಾಗಿ ನಾನು ಹೇಗಿರಬೇಕು ಅಂತ ಹೇಳಿ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ಆರ್ಟಿಕಲ್ 14 ರೀತಿ ನನಗೆ ಈಕ್ವಲ್ ರೈಟ್ಸ್ ಕೊಟ್ಟಿದ್ದಾರೆ ಈ ದೇಶದಲ್ಲಿ. ನನಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಏನು ಸ್ವಾತಂತ್ರ್ಯ ಇದೆ ಅದೇ ರೀತಿ ನನಗೂ ಅದೇ ರೀತಿ ಸ್ವಾತಂತ್ರ್ಯ ಇದೆ ಅಂತೇಳಿ. ಅದೇ ರೀತಿ ಆರ್ಟಿಕಲ್ 19 ಕ್ಲಿಯರ್ ಆಗಿ ಹೇಳ್ತದೆ ನೀನು ಯಾವ ರೀತಿಯ ಡ್ರೆಸ್ ಕೋಡ್ ಅನ್ನು ಹಾಕಬೇಕು ಅಥವಾ ಯಾವ ಇದನ್ನು ಡ್ರೆಸ್ ಅನ್ನು ನೀನು ಹಾಕಬೇಕು ಅಂತೇಳಿ ಕ್ಲಿಯರ್ ಆಗಿ ಕಾನ್ಸ್ಟಿಟ್ಯೂಷನ್ ಹೇಳಿರ್ತಕ್ಕಂಥದ್ರಿಂದ ವಿ ಆರ್ ಆಲ್ ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲೇ ನಾವು ಬದುಕೋದು. ಆಮೇಲೆ ಇನ್ನೊಂದು ಹೇಳ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ತುಂಬಾ ಕೆಲಸಗಳಿದೆ. ಸರ್ಕಾರದ ಕೆಲಸ ಶಾಂತಿ ಕಾಪಾಡುವುದು ಮತ್ತೆ ಜನರ ಸಮಸ್ಯೆಗಳನ್ನು ಆಲಿಸುವುದು ಬಿಟ್ಟು ಬಟ್ಟೆ ನೀವು ಯಾವ್ದಾಕ್ಬೇಕು ಅಂತ ಹೇಳುವಂತ ಜವಾಬ್ದಾರಿ ಸರ್ಕಾರದಲ್ಲ. ಸೊ ಅದು ಅದು ಸರ್ಕಾರದಲ್ಲ, ಸರ್ಕಾರದ ಜವಾಬ್ದಾರಿ ಬೇರೆಗಳೇ ಇದೆ. ಅಲ್ಲ ನಾವು ಸ್ಟೇಟ್ಮೆಂಟ್ಗಳು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಅಂತಲೇ ಈಗ ಗಮನಕ್ಕೆ ಬರ್ತಾ ಇದೆ. ನೋಡಿ ಒಂದು ನಿಮಿಷ, ಒಬ್ಬೊಬ್ಬರು ವಾಕ್ಯ ರಾಜ್ಯದ ಬಗ್ಗೆ ಮಾತಾಡ್ಲಿ ಅಂದ್ರೆ ಅವರಿಗೆ ಇದ್ರ ಬಗ್ಗೆ ಹಸ್ತಕ್ಷೇಪ ಮಾಡುವ ಯಾವುದೇ ಅಧಿಕಾರ ಇಲ್ಲ. ಕರೆಕ್ಟ್ ಆಗಿ ವಕೀಲರು ಹೇಳಿದ್ದಾರೆ, ಅದಕ್ಕೋಸ್ಕರ ಹೇಳೋದು. ಇದರ ಪರಿಣಿತರು ಇದ್ರ ಬಗ್ಗೆ ಹೇಳಿ. ಈಗ ನಾವು ವಸ್ತ್ರ ಸಂಹಿತೆಯನ್ನು ಹಿಂದೂ ಜನಜಾಗೃತಿ ಸಮಿತಿಯಿಂದ ಇರಬಹುದು ಅಥವಾ ಬೇರೆ ಬೇರೆ ದೇವಸ್ಥಾನದ ಮಂದಿರ ನೋಡಿ ಪ್ರತಿಮಾ, ನಮ್ಮ ಈ ಸ್ಟುಡಿಯೋದಲ್ಲಿ ಇರ್ತಕ್ಕಂತ 4 ಜನ ಇಬ್ಬರು ಹೆಣ್ಣು ಮಕ್ಳು ಇಬ್ಬರು ಗಂಡು ಮಕ್ಳುಗಳದೇನೆ ಒಂದು ಒಮ್ಮತ ಬಂದಿಲ್ಲ ಅಂತ ಹೇಳಿದಾಗ, ಸೊ ಸರ್ಕಾರ ಈ 4 ಜನರ ಜಗಳವನ್ನ ಸರಿಪಡಿಸೋದಕ್ಕೆ ಕಲ್ಲನ್ನ ಕುಳಿತುಕೊಂಡಿರೋದು. ಪ್ಲೀಸ್ ಒಂದ್ ನಿಮಿಷ ಇರಿ ಮೇಡಮ್, ಪ್ಲೀಸ್ ಒಂದ್ ನಿಮಿಷ ಪ್ಲೀಸ್. ನೋಡಿ, ಸರ್ಕಾರದ ಜವಾಬ್ದಾರಿ ಇರ್ತಕ್ಕಂಥದ್ದು ಶಾಂತಿ ಕಾಪಾಡುವುದು, ಜನರಲ್ಲಿ ಸಮಾನತೆಯನ್ನು ಬೆಳೆಸೋದು, ಜನರಿಗೆ ಸಮಸ್ಯೆಗಳನ್ನ ಬಗೆಹರಿಸೋದು. ಸೊ ಹಾಗಾಗಿ ಇದೇನು ಒಬ್ಬೊಬ್ಬರು ದಾಟಿ ಮಾತನಾಡುವ ದಾಟಿ ಬೇರೆ ಬೇರೆ ಇರ್ತದೆ. ಸೊ ಕಾನ್ಸ್ಟಿಟ್ಯೂಷನ್ ನಾನು ಹೇಗೆ ಬದುಕಬೇಕು ಅಥವಾ ನಾನು ನನ್ನ ವೈಯಕ್ತಿಕವಾಗಿ ಮನೆಯಲ್ಲಿ ಆಚರಣೆ ಬೇರೆ, ಒಬ್ಬೊಬ್ಬರ ಮಾತಿನ ದಾಟಿ ಬೇರೆ ಇರುತ್ತೆ. ಐ ಅಗ್ರಿ. ಸಿದ್ದರಾಮಯ್ಯನವರು ಆದ್ರೆ ಮಾತನಾಡ್ತಾರಂತ ವ್ಯಕ್ತಿ ಯಾರು, ಯಾವ ಸ್ಥಾನದಲ್ಲಿ ಇದ್ದಾರೆ, ಯಾವ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ಹಳ್ಳಿಯ ರಗಡು ಭಾಷೆಯಿಂದ ಮಾತಾಡ್ತಾರೆ. ನೀವು ಖಂಡಿಸೋದಲ್ಲರಿ, ನೀವು ಖಂಡಿಸೋದಕ್ಕೆ ಇರೋದು ಇದು ಇದೊಂದು. ಅದಕ್ಕೆ ನಾನು ಆಗ್ಲೇ ಕೋಟ್ ಮಾಡಿದೆ, ಹಳ್ಳಿ ಸೊಗಡು ಅಂತಂತ. ಅದನ್ನ ಅದರಿಂದ ಎಲ್ಲದನ್ನೂ ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ ಅಂತಂತ ಅನ್ಕೊಳ್ಳೋದು ಬೇಡ. ಕಾಂಗ್ರೆಸ್ನವರಾಗ್ಲಿ ಯಾರು ಹಿಂದೂ ಪರವಾಗಿ ಸರ್ಕಾರದ ಪರವಾಗಿ, ಆಯ್ತಾ? ಸಿ, ನಮಗೆ ಅವ್ರು ಹೇಳ್ದ ಹಾಗೆ ನಮಗೆ ಧರ್ಮ ಸಂಹಿತೆಗಳನ್ನು ಒಂದು ಕಡೆ ಹೇಗೆ ಹೇಗಿರಬೇಕು ಅಂತನ್ನೋದನ್ನು ಬೈಲಾರ್ ನಮ್ಮ ಸಂಸ್ಕೃತಿ ನಮಗೆ ಹೇಳ್ಕೊಟ್ಟಿದೆ. ಆದರೆ ಸಮಸ್ಯೆ ಏನಾಗ್ತದೆ ನೋಡಿ, ನಾನು ಸುಬ್ರಹ್ಮಣ್ಯದ ತುಂಬ ವಾಸ ಮಾಡುವಷ್ಟು ನಾನು ಕ್ಲೋಸ್ ಆಗಿರುವ ಕುಕ್ಕೆಯಲ್ಲಿ ನಾವು ಹೋದಾಗೆಲ್ಲ ಒಂದು ಎಡವಟ್ಟುಗಳನ್ನು ನೋಡ್ತೇನೆ ಅಲ್ಲಿ, ಆಯ್ತಾ? ಅರ್ಧ ಜೀನ್ಸ್ ಥರ ಬರ್ತದೆ ಇವಾಗ ಹೆಣ್ಮಕ್ಕಳ ವಿಷಯದು, ಆ ರೀತಿ ಹಾಕ್ಕೊಂಡು ಟೈಟ್ ಫಿಟ್ಟಿಂಗ್ ಇರತಕ್ಕಂಥ ಬಟ್ಟೆಗಳನ್ನು ಹಾಕ್ಕೊಂಡು ಅವರು ಅಲ್ಲಿ ಬರ್ತಾರೆ. ಬರೋದು ಮಾತ್ರ ಅಲ್ಲ, ಅಲ್ಲಿ ಉರುಳು ಸೇವೆ ಬೇರೆ ಮಾಡ್ತಾ ಇರ್ತಾರೆ. ಸಿ, ದೀಸ್ ಆರ್ ಅವ್ರಿಗೆ ಗೊತ್ತಿರಲ್ಲ ಅಥವಾ ಹೇಳೋರಿರಲ್ಲ ಅಂತಂತ ಒಂದು ವಿಷಯ ಆಗ್ತದೆ. ಅವ್ರ ಮನೆಯಲ್ಲಿ ಅವ್ರ ತಾಯಿನೋ ಅವ್ರ ಮನೇಲಿ ಕರ್ಕೊಂಬಂದಿರೋರು ಇವ್ರಿಗೆ ಇವ್ರಿಗೆಲ್ಲ ಸಿ ಕಸಿವಿಸಿ ಅಂತಂತನ್ನೋದು ಏನಕ್ಕಾಗತ್ತೆ ಅಂತ ಒಂದು ಸಂದರ್ಭ ಹೇಳ್ತಾ ಇರೋದು. ಯಾಕೆ ಒಂದು ವಸ್ತ್ರ ಸಂಹಿತೆ ಅಂತನೋ ತರಲಿ? ಒಂದು ಕೇರಳದಲ್ಲಿದೆ ಮೇಡಮ್, ತಮಿಳ್ನಾಡಿನಲ್ಲಿದೆ, ಆಯ್ತಾ?
ಕೆಲವೆಲ್ಲ ಇವಾಗ ಅವರು ಆರ್ಡಿನೆನ್ಸ್ ಪಾಸ್ ಮಾಡಲಿಕ್ಕೆ ಹಿಂದೂ ಇವರು ಸಂಘ ಸಂಸ್ಥೆ ಅವರು ಅದನ್ನು ಮುಂದೆ ತಗೊಂಡು ಬರ್ತಾ ಇದ್ದಾರೆ. ಬೈ ಲಾರ್ಜ್ ಅದು ಸಕ್ಸಸ್ ಆಗುತ್ತೆ. ಸೊ ನಾವು ಸರ್ಕಾರದ ವತಿಯಿಂದ ನಾವು ಸಂಹಿತೆ ತರ್ತೀವಿ ಅಥವಾ ತರಲ್ಲ ಅಂತಂದ್ರೆ ಒಂದು ವಿವಾದ ಆಗುತ್ತೆ. ಆದರೆ ಧಾರ್ಮಿಕ ಸಂಘ ಸಂಸ್ಥೆಗಳು ಏನಿದೆ, ಟಿ ಟಿ ಡಿ ಥರ, ಇಸ್ಕಾನ್ ಥರ, ವೆಂಕಟೇಶ್ವರ ದೇವಸ್ಥಾನದ ಇದು ಇದ್ರ ಥರ, ಇವರುಗಳು ಒಂದು ಕಾಮನ್ ಕೋಡ್ ಡ್ರೆಸ್ ಕೋಡ್ ಅಂತ ಅವರು ತಂದಾಗ ಏನಾಗುತ್ತೆ, ಇದನ್ನ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದೀನಿ. ಯಾಕೆ ಅಂದ್ರೆ ಇದನ್ನೆಲ್ಲ ನಾನು ವೈಯಕ್ತಿಕವಾಗಿ ನೋಡಿರ್ತಕ್ಕಂಥದ್ದು. ಅವ್ರನ್ನ ಏನ್ ಮಾಡೋದು, ಅವ್ರ ಮಧ್ಯೆ ಎಬ್ಸಕ್ ಆಗತ್ತಾ, ಯು ಕೆನಾಟ್ ಕಮ್ ಹಿಯರ್ ಯು ಗೋ ಅಂಡ್ ಚೇಂಜ್ ಯುವರ್ ಡ್ರೆಸ್ ಅಂತ ಹೇಳಕ್ ಆಗತ್ತಾ ಹೆಣ್ಮಗಳಿಗೆ, ನಮ್ ಕೈಲಿ ಆಗಲ್ಲ. ಪ್ರಶ್ನೆ, ನಾವು ಬೋರ್ಡ್ ಹಾಕಿದೀವಿ ಇಂತ ವಸ್ತ್ರ ಹಾಕದವರು ಬರಬೇಡಿ ಅಂತೇಳಿ, ಒಬ್ಬರನ್ನಾಗಿ ಮಾನಿಟರ್ ಮಾಡೋದಕ್ಕೆ ದೇವಸ್ಥಾನದಲ್ಲಿ ಇಡ್ತಾರೆ, ಅದು ಸಾಧ್ಯನ, ಅದು ಪ್ರಾಕ್ಟಿಕಲ್, ಅದು ಸೇವೆ ಮಾಡಿದಾಗ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡಿರ್ತಾರೆ ಮತ್ತೊಂದು ಮಗದೊಂದು. ನಿಮ್ಗೆ ಹೆಣ್ಣು ಯಾಕೆ ಅಲ್ಲಿ ಕಣ್ಣಿ ಕಾಣಿಸ್ತಿದೆ? ಪ್ರತಿಯೊಂದು ಹೆಣ್ಮಕ್ಳು, ಪ್ರತಿಯೊಂದು ಹೆಣ್ಮಕ್ಳು ನಮ್ಮನ್ನ ನಾವು ಹೇಗೆ ಸಾರ್ವಜನಿಕವಾಗಿ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋದು ಒಂದು ಒಳಗಡೆ ಇರುತ್ತೆ. ದೇಗುಲಗಳು ಸಾರ್ವಜನಿಕ ಸ್ಥಳಗಳು ಹೌದಲ್ವ, ಅಲ್ಲಿ ನಾವು ಹೇಗೆ ಹೋಗ್ಬೇಕು ಅನ್ನೋದು ನಮ್ಗೆ ಅರಿವಿರುತ್ತೆ. ಅರಿವಿಲ್ಲದ ಪಕ್ಷದಲ್ಲಿ ಈಗ ನಾನು ಹೇಳಿದೆ ಮಕ್ಕಳಿಗೆ ಇವಾಗ ಕಡ್ಡಾಯವಾಗಿ ಅನ್ನೋ ಬೋರ್ಡ್ ಹಾಕೋದು ಕಡ್ಡಾಯ ಕಡ್ಡಾಯ ಅಂತ ಮಾಡೋದು ಬೇಕಾ ಅನ್ನೋದ್ರ ಬಗ್ಗೆ ಮಾತನಾಡ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.